ಇವತ್ತು ವಿಜಯದಶಮಿ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರಾಗಿರ್ತಕ್ಕಂಥ ಮನೋಹರ್ ಎಡವೆ ಹಾಗೂ ಪರಶುರಾಮ್ ವಾಗ್ಮೋರೆ ಅವರನ್ನು ಬೇಲ್ ಮ್ಯಾಗೆ ಬಿಟ್ಟಿದೆ ಕೋರ್ಟು ಇವತ್ತು ಅವರು ನಮ್ಮ ಜಿಲ್ಲೆಗೆ ನಮ್ಮ ನಾಡಿಗೆ ಆಗಮಿಸಿದ್ದಾರೆ ಅದಕ್ಕೆ ಅವರಿಗೆ ನಾವು ಭವ್ಯವಾದ ಸ್ವಾಗತವನ್ನು ಕೋರಿದ್ದೀವಿ ಕಾಳಿಮ್ಮನ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಮಾಡಿಸಿದ್ದೀವಿ ಪೂಜೆ ಮಾಡಿಸಿ ಬರುವಂಥ ಯಾಕಂದ್ರೆ ತಮಗೆಲ್ಲ ಗೊತ್ತಿರ್ಬೋದು ಸುಮಾರು ಆರು ವರ್ಷಗಳ ಹಿಂದೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಅವರಿಗೆ ಕರೆದುಕೊಂಡು ಹೋಗಿ ಬಂಧಿಸಿದರು ಅವ್ರಿಗೆ ಆರು ವರ್ಷಗಳ ಕಾಲ ಒಬ್ಬರೇ ಆತಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಟಾರ್ಗೆಟ್ ಹಿಂದೂ ಸನಾತನ ಹಿಂದೂ ಸಂಸ್ಥೆಯ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿದರು ಮಾಡಿ ಅವರನ್ನು ಬಂಧಿಸಿ ವಿನಾಕಾರಣ ಅವರು ಕೊಲೆ ಮಾಡಿಲ್ಲ ನಿಜವಾಗಿ ಆರೋಪಿ ಇವ್ರಿಗೆ ಸಿಕ್ಕೇ ಇಲ್ಲ ವಿನಾಕಾರಣ ಅವರು ಹಿಂದೂ ಸಂಘಟನೆ ಮೇಲೆ ಅಪವಾದ ಮಾಡಿ ಆ ಕಾರ್ಯಕರ್ತರನ್ನು ಬಂಧಿಸಿ ಒತ್ತಾಯಪೂರ್ವಕ ಅದನ್ನು ಕೇಸ್ ಅವರ ಮ್ಯಾಗೆ ಹೇರಿದ್ದಾರೆ ಅದಕ್ಕೆ ಇವು ಎಷ್ಟು ದಿವಸ ಜಾಮೀನು ಆಗಿದ್ದಿಲ್ಲ ಜಾಮೀನು ಆಗಿದ್ದಿಲ್ಲ ಇವತ್ತು ನಮಗೆ ನಿನ್ನೆ ಬೇಲ್ ಸಿಕ್ಕಿದೆ ಬೇಲ್ ಸಿಕ್ಕ ತಕ್ಷಣ ನಾವು ಇವತ್ತು ನಮ್ಮ ಜಿಲ್ಲೆಗೆ ಸ್ವಾಗತ ಯಾಕಂದ್ರೆ ಪ್ರತಿಯೊಬ್ಬರು ಹಿಂದೂ ಗಮನಿಸ್ತಿರ್ತಾನೆ ಅದು ಏನದ ಅಂದ್ರೆ ಹಿಂದೂ ಆ ಪಾಪ ಮನೆ ಮನಿ ಅವ್ರು ಅವರು ಇಡೀ ಕುಟುಂಬ ಅವ್ರ ಮ್ಯಾಗೆ ನಡೀತದೆ ಅಂಥ ಕಾರ್ಯಕರ್ತರಿಗೆ ಅವರು ಬಂಧಿಸಿ ಆರಾರು ವರ್ಷಗಟ್ಲೇ ನೀವು ಜೈಲೊಳಗೆ ಇಡ್ತೀರಪ್ಪ ಅಂದ್ರೆ ನೀವು ವಿಚಾರ ಮಾಡಬೇಕಾಗುತ್ತೆ ನೀವು ಮನವರಿಕೆ ನೀವು ಆತ್ಮಾವಲೋಕನೆ ಮಾಡ್ಕೋಬೇಕು ಇವತ್ತು ನೀವು ಟಾರ್ಗೆಟ್ ಹಿಂದೂಗಾರ ಕಾರ್ಯಕರ್ತರುಗಳನ್ನು ಮಾಡ್ತೀರಿ ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಅಧಿಕಾರಿಗಳಿಗೆ ಹೊಡೆದು ಬೆಂಕಿ ಹಚ್ಚದವ್ರ ಮ್ಯಾಗ ಕೇಸ್ ಹೊಳೆ ತಗೋತೀರಿ ಮತ್ತು ನಿನ್ನೆ ಒಂದು ಹೇಳಿಕೆ ಕೊಡ್ತೀರಿ ನೀವು ಯಾರು ನಾಥುರಾಮ್ ಗೋಡ್ಸೆ ಅವ್ರ ಬಗ್ಗೆ ಆಗಲಿ ಎಲ್ಲ ದೇಶದ್ರೋಹಿಗಳಿಗೆ ಅವ್ರು ಪೂಜೆ ಮಾಡ್ತಾರಂತ ಅಂದರೆ ನೀವು ಏನು ಮಾಡಾಕತ್ತೀರ ಅದು ನೀವು ವಿಚಾರ ಮಾಡಿರಲ್ಲ ಹಾಂ ಎಲ್ಲ ಪ್ರತಿಯೊಬ್ಬ ಹಿಂದೂ ಗಮನಿಸ್ತಿರ್ತಾನೆ ಯಾವಾಗ ಯಾವಾಗ ನಿಮ್ಮ ಸರ್ಕಾರ ಆವಾಗ ಅವಾಗಾವಾಗ ಹಿಂದೂಗಳ ಮೇಲೆ ದಬ್ಬಾಳಿಕೆ ಅವ್ರ ಮ್ಯಾಗೆ ಕೇಸ್ ಹಾಕುವಂಥ ಕೆಲಸ ತಾವು ಮಾಡಿದ್ದೀರಿ ಮಾಡ್ಕೋತ ಬಂದಿದ್ದೀರಿ ಇದನ್ನು ಸೂಕ್ಷ್ಮವಾಗಿ ಪ್ರತಿಯೊಬ್ಬ ಹಿಂದೂ ಗಮನಿಸ್ತಿರ್ತಾನೆ ಪ್ರಾಪ್ ಒಬ್ಬೊಬ್ಬರ ಕುಟುಂಬನೇ ನಡೆದಿದ್ದ ಅವ್ರ ಮ್ಯಾಗ ಅಂಥವ್ರಿಗೆ ನೀವು ಐದು ಆರಾರು ವರ್ಷ ಹಾಕ್ತಿರಪ್ಪ ಹಾಕ್ತೀರಪ್ಪ ಅಂತಂದ್ರೆ ನೀವು ವಿಚಾರ ಮಾಡಬೇಕಾಗಿದ್ದು ಅದಕ್ಕೆ ನಾವು ಹಿಂದಕ್ಕಾದರೂ ನೀವು ಪ್ರಾದ್ವಿ ಪ್ರಜ್ಞಾ ಸಿಂಗ್ ಅವರಿಗೆ ಕೂಡ ಮಾಲೆಗಾಂವ್ ಬ್ಲಾಸ್ಟ್ ಒಳಗೆ ಹಾಕಿದ್ರಿ ಅವಾಗ ಕೂಡ ಅವರು ನಿರ್ದೋಷಾಗಿ ಹೊರಗೆ ಬಂದರು ಅವ್ರಿಗೂ ಚಿತ್ರಹಿಂಸೆ ಕೊಟ್ಟ್ರಿ ಸಾಕಷ್ಟು ತೊಂದರೆಗಳನ್ನು ಕೊಟ್ಟರಿ ಈವಾದರೂ ಕೂಡ ಅದೇ ಮಾಡಿದ್ದೀರಿ ಮತ್ತು ಇವರು ನಿರ್ದೋಷಾಗಿ ಹೊರಗೆ ಬರ್ತಾರನ್ನೋಂಥ ವಿಶ್ವಾಸ ವ್ಯಕ್ತಪಡಿಸಿ ಅವರನ್ನು ಸ್ವಾಗತ ಮಾಡ್ಕೊಂಡು ಮಾಡ್ಕೊಂಡಿದ್ದೇವೆ ಇವತ್ತು